ನಮಸ್ತೆ ಎಲ್ಲರಿಗೆ. ಕಲ್ಪತರು ಸಕ್ಸಸ್ ಸ್ಟೋರಿ ಸೀರೀಸ್ನಲ್ಲಿ ಇವತ್ತು ಇನ್ನೊಂದು ಹೊಸ ಸಂಚಿಕೆ. ನಮ್ಮ ಜೊತೆಗೆ ಇವತ್ತು ಶೋಭಾ ಸಂತೋಷ್ ಅವರು ಇದ್ದಾರೆ, ಅವ್ರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ತೆ ಶೋಭಾ ಅವರೇ. ನಮಸ್ತೆ ಸರ್. ದಯವಿಟ್ಟು ತಮ್ಮ ಸಣ್ಣ ಪರಿಚಯವನ್ನು ಮಾಡ್ಕೊಳ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ಕೇಳ್ಬೋದು. ನಾನು ಶೋಭಾ ಸಂತೋಷ್ ಅಂತ ಕುಂದಾಪುರದಿಂದ ಸರ್. ನರ್ಸಿಂಗ್ ಆಫೀಸರ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕುಂದಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಸೆಷನ್ ನ ಜಾಯಿನ್ ಆಗಿದ್ದು 2020 ಡಿಸೆಂಬರ್ ಅಲ್ಲಿ. ಅದು ಒಬ್ರು ಅರ್ಚನಾ ಮೇಡಮ್ ಅವರು ಲಿಂಕ್ ಕಳಿಸಿದ್ರಿಂದ. ಅವಾಗ ಕೋವಿಡ್ ಫಸ್ಟ್ ವೇವ್ ಬರ್ತಾ ಇತ್ತು. ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ನಾನು ಕೂಡ ತುಂಬಾ ಟೆನ್ಸ್ ಆಗಿದ್ದು. ಆ ಸಮಯಕ್ಕೇನೆ ಸರಿಯಾಗಿ ಅವರು ನಿಮ್ಮದು ಸುರಭಿ ಸೆಷನ್ ನಡೀತಾ ಇತ್ತು, ಅದನ್ನ ಲಿಂಕ್ ಕಳಿಸಿದ್ರು. ಮಾರ್ನಿಂಗ್ 5 o'clock ಇಂದ ಸ್ಟಾರ್ಟ್ ಆಗ್ತಿತ್ತು. 5 to 6:30 ವರೆಗೆ ಬರ್ತಿತ್ತು ಕೆಲವು ಸಲ, ಕೆಲವು ಸಲ 6 o'clock ವರೆಗೆ. ನನಗೆ ಯಾವಾಗ ಟೈಮ್ ಜಾಯಿನ್ ಆಗ ಟೈಮ್ ಸಿಕ್ಕಿತ್ತು ಅದು ಅವಾಗ ಜಾಯಿನ್ ಆಗ್ತಿದೆ. ಬಟ್ ಯಾವಾಗ ನಾನು ನಿಮ್ಮ ಲೈವ್ ಸೆಷನ್ಗೆ ಜಾಯಿನ್ ಆದೆ, ಗ್ರೂಪ್ ಎನರ್ಜಿ ಮತ್ತೆ ನಿಮ್ಮ ಎನರ್ಜಿಯಿಂದಾಗಿ ನನ್ನಲ್ಲಿ ತುಂಬಾನೇ ಪರಿವರ್ತನೆ ಆಯ್ತು. ಯಾಕಂದ್ರೆ ನಾನು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ತುಂಬಾನೇ ಟೆನ್ಸ್ ಆಗ್ತಾ ಇದ್ದೆ, ಮತ್ತೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನನ್ಗೆ ಆಗ್ತಿರ್ಲಿಲ್ಲ, ಎಲ್ಲದಕ್ಕೂ ಭಯ ಆಗ್ತಿತ್ತು. ಮತ್ತೆ ಫ್ಯೂಚರ್ ಬಗ್ಗೆ ನನಗೆ ತುಂಬಾನೇ ಭಯ ಅನ್ನಿಸ್ತಿತ್ತು. ತಾವು ಕಲ್ಸ್ಕೊಡ್ತಿರೋ ಸೂರ್ಯ ನಮಸ್ಕಾರ ಆಗ್ಲಿ, ಭಸ್ತ್ರಿಕಾ ಆಗ್ಲಿ, ಇದು ಏನಂತಾರದಕ್ಕೆ ಸೂಪರ್ ಬ್ರೈನ್ ಯೋಗ, ಆಮೇಲೆ ಬರಿತಾ ಇದ್ವಲ್ಲ ಸರ್, ಅದು ಎಲ್ಲವೂ ಕೂಡ ನನಗೆ ತುಂಬಾನೇ ಮೇಲೆ ಸ್ಟ್ರೇಂಜ್ ಸೀಕ್ರೆಟ್ ಇತ್ತಲ್ಲ ಅದು ಕೂಡ. ಆಮೇಲೆ ಇದು ಚೆಕ್ ಲಿಸ್ಟ್ ಬರಿತಿದ್ವಲ್ಲ ನಾವು ಚೆಕ್ಸ್ ಅಲ್ಲಿ, ಅದ್ರಲ್ಲಿ ಅದು ಕೂಡ ತುಂಬಾನೇ ಹೆಲ್ಪ್ ಅನಿಸ್ತು. ಸುಮಾರೆಲ್ಲ ಇದೆ ಡಿಫ್ರೆಂಟ್ ಟೈಪ್ಸ್. ಆಮೇಲೆ ವಾಟರ್ ಥೆರಪಿ, ಅಫರ್ಮೇಶನ್ ಹೇಳ್ಕೊಳ್ಳೋದು, ಅಫರ್ಮೇಶನ್ ಬರೆಯುದು, 369 ಮೆಥಡ್, ಎಲ್ಲ ತರದ್ದು. ಒಂದು ಯಾವ್ದು ಕೂಡ ಚೆನ್ನಾಗಿಲ್ಲ ಅನ್ನೋ ಹಾಗಿಲ್ಲ, ಎಲ್ಲವೂ ಕೂಡ ನೀವು ನಮ್ಮ ಹತ್ರ ಮಾಡಿಸಿದ್ರಿ ಹಾಗೆ ತ್ರಾಟಕ. ಮತ್ತೆ ಅಮಾಸೆ ಹುಣ್ಣಿಮೆಗಳಲ್ಲಿ ತಾವು ಮಾಡ್ತಿರೋ ತ್ರಾಟಕ ತುಂಬಾನೇ ಹೆಲ್ಪ್ ಅನಿಸ್ತಿತ್ತು. ಏಕಾಗ್ರತೆ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಮೆಮೊರಿ ಲಾಸ್ ಆಗ್ತಿರುತ್ತೆ, ಅದನ್ನು ಕೂಡ ಹೇಗೆ ನಾವು ರೀಗೇನ್ ಮಾಡ್ಬೋದು ಅನ್ನೋದು ಎಲ್ಲ ಕೂಡ ತಮ್ಮಿಂದ ನಾನು ಕಲಿತೆ. ಹಾಗೆ ನನ್ನ ಮಕ್ಕಳಿಗೂ ಕೂಡ ನಾನು ತ್ರಾಟಕ ಅದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಭಸ್ತ್ರಿಕಾ, ಸೂಪರ್ ಬ್ರೈನ್ ಯೋಗ ಎಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ. ಆಮೇಲೆ ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ನನಗೆ ಅಷ್ಟು ಭಯ ಅನಿಸ್ಲಿಲ್ಲ. ಯಾಕಂದ್ರೆ ನಾವು ಪ್ರಾಣಾಯಾಮಗಳನ್ನ ವೆರೈಟಿ ಆಫ್ ಪ್ರಾಣಾಯಾಮ ಮಾಡ್ತಾ ಇದ್ವಿ ಗ್ರೂಪ್ ಅಲ್ಲಿ. ಅದೆಲ್ಲವೂ ಕೂಡ ನನಗೆ ತುಂಬಾನೇ ಹೆಲ್ಪ್ ಅನಿಸ್ತು. ನಾನು ಕೆಲವೊಂದು ಪ್ರಾಣಾಯಾಮಗಳನ್ನ ನಾನು ಪೇಷಂಟಿಗೆಲ್ಲ ಹೇಳ್ಕೊಡ್ತಾ ಇದ್ದೆ, ಈಸಿ ಆಗುವಂತದ್ದೆಲ್ಲ. ಅದೆಲ್ಲ ಎಷ್ಟೋ ಪೇಷಂಟಿಗೆ ಹೆಲ್ಪ್ ಆಗಿ ಅವ್ರು ನನ್ನ ಹತ್ರ ಹೇಳ್ಕೊಂಡದ್ದುಂಟು. ಮತ್ತೆ ನಮ್ಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಪಿಪಿ ಕಿಟ್ ಹಾಕೊಂಡು, ಆದ್ರೆ ಆ ಸಂದರ್ಭಗಳಲ್ಲಿ ನನಗೆ ಮಾತಾಡ್ಲಿಕ್ಕೆ ಆಗ್ತಿತ್ತು, ವಿಶ್ವಾಸ ಬರ್ತಿತ್ತು. ಅಂದ್ರೆ ಅದು ನೀವು ಕೊಟ್ಟಂತ ಧೈರ್ಯ ಭರವಸೆ ಜೊತೆಗೆ ಸುರಭಿ ಕ್ಲಬ್ ಇಂದ ಆಗಿರುವಂತದ್ದು ನನಗೆ ಅನ್ಸಿದ ಪ್ರಕಾರ. ನಾನ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮುಂದೆ ಬರೋ ಎಲ್ಲರಿಗೂ ಕೂಡ ಎಲ್ರೂ ನಿಮ್ಮ ಸೆಷನ್ ಅಲ್ಲಿ ಜಾಯಿನ್ ಆಗ್ಲಿ. ಯಾಕಂದ್ರೆ ಬೇರೆಯವರು ಕಲಿಸಿಬಿಟ್ಟು ಸುಮ್ನೆ ಇದ್ದು ಬಿಡ್ತಾರೆ, ಫಾಲೋಅಪ್ ಸೆಷನ್ಸ್ ಗಳಿರುವುದಿಲ್ಲ. ಬಟ್ ನಾನಿಗೆ 2 ವರ್ಷದಿಂದ ನೋಡ್ತೇನೆ, 2-2.5 ವರ್ಷದಿಂದ ನೋಡ್ತಿರ ಹಾಗೆ ತಮ್ಮ ಸೆಷನ್ ಅಲ್ಲಿ ಮಾತ್ರ ಎಲ್ಲವನ್ನು ಫಾಲೋಅಪ್ ಮಾಡ್ಕೊಂಡು ಎಲ್ರಿಗೂ ಕಲಿಸ್ಕೊಂಡು ತಾವು ಕೂಡ ಡೌನ್ ಟು ಅರ್ತ್ ಆಗಿ ಎಲ್ರ ಜೊತೆ ಬೆರೆತು ನಮ್ಮ ಚಿಕ್ಕ ಪುಟ್ಟ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ, ಎಷ್ಟೇ ಬ್ಯುಸಿ ಇದ್ರು ಕೂಡ ತಾವು ನಮ್ಗೆ ಹೆಲ್ಪ್ ಮಾಡಿದ್ರೆ ಮೆಂಟಲಿ, ಫಿಸಿಕಲಿ ಎಲ್ಲವೂ ಕೂಡ ನಮ್ಗೆ ಸ್ಪಿರಿಚುವಲಿ ಗ್ರೋತ್ ಆಗ್ಲಿಕ್ಕೆ ತಾವು ಕಾರಣ ಅಂತ ಹೇಳ್ಬೋದು. ನನ್ನ ಲೈಫ್ ಅಲ್ಲಿ ನಾನು ಎಷ್ಟೊಂದು ಚೇಂಜಸ್ ಆಗಿದ್ದೀನಿ, ಈ ತರ ಮುಕ್ತವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ತಾವೇ ಕಾರಣ ಸರ್. ನಿಜವಾಗ್ಲು ಸುಮ್ನೆ ನಾನು ಅತಿಶಯೋಕ್ತಿಯಾಗಿ ಹೇಳ್ಕೊಳ್ತಾ ಇಲ್ಲ, ಇದನ್ನ ಎಷ್ಟೋ ಸಲ ಹೇಳಿದ್ದೀನಿ ಕೂಡ. ನಾನು ನಿಮ್ಮಿಂದ ರೇಖೆ ಕಲಿತೆ, ಸುಮಾರೆಲ್ಲ ಕಲ್ತಿದ್ದೀನಿ. ಬಟ್ ನನ್ಗೆ ಅನ್ಸೋ ಪ್ರಕಾರ ಮನುಷ್ಯನಿಗೆ ಬೇಸಿಕ್ ಏನ್ ನೀಡ್ಸ್ ಬೇಕು ಅದನ್ನೆಲ್ಲ ತಮ್ಮಿಂದ ತಮ್ಮ ವಿದ್ಯೆ ತಾವು ಕಲ್ಸ್ಕೊಟ್ಟ ವಿದ್ಯೆಯಿಂದ ಸಾಧ್ಯ ಆಗಿದ್ದು ಅಂತ ನನ್ನ ಅಭಿಪ್ರಾಯ. ನಾನೇನಾದ್ರು ಮಾತಾಡಿದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮೆ ಇರಲಿ ಸರ್. ಮತ್ತೆ ಎಲ್ಲರೂ ಕೂಡ ನಿಮ್ಮ ಸೆಷನ್ ಗಳಲ್ಲಿ ಕಲ್ತು ಅವರು ಕೂಡ ಎಲ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ, ನಿಮ್ಮಂತೆ ಜಗತ್ತನ್ನ ಬೆಳಕು ನೀಡ್ಲಿ ಜಗತ್ತಿಗೆ, ನಮ್ಮಂತೆ ಇರೋ ಎಷ್ಟೋ ಜನರಿಗೆ ಸಹಾಯ ಮಾಡ್ಲಿ. ನೀವು ನಿಮ್ಮ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ, ದೇವರು ಎಲ್ಲವನ್ನು ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ, ಇನ್ನು ಹೆಚ್ಚು ಹೆಚ್ಚು ಈ ಜ್ಞಾನ ಪ್ರಸರಿಸುವಂತಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಶುಭ ಅವರೇ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ.
ಸೊ ನೋಡ್ತಿರುವಂತಹ ವೀಕ್ಷಕರು, ನೀವು ನಮ್ಮ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ಬೇಕಂತಿದ್ರೆ ನಮ್ಮ ವೆಬ್ಸೈಟ್ ಅನ್ನ ಜಾಯ್ನ್ ನೋಡಿ, ಅದನ್ನ kalpathuru.org ವೆಬ್ಸೈಟು. ಅಂಡ್ ನಿಮ್ಗೆ ಇದರ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಪ್ರತಿ ದಿನ ನಮ್ಮ ಸುರಭಿ ಕ್ಲಬ್ನಲ್ಲಿ ಸೆಷನ್ಸ್ಗಳನ್ನ ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ತಾ ಇದ್ದೇವೆ. 5-6 ಬೆಳಗ್ಗೆ ಸೆಷನ್ಗಳಿರುತ್ತೆ. ಸೊ ನೀವು ಈ ಸದಾವಕಾಶವನ್ನ ಬಳಸ್ಕೊಳ್ಬಹುದು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಮತ್ತೊಮ್ಮೆ ಥ್ಯಾಂಕ್ ಯು ಶೋಭಾ ಅವರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಿಗೋಣ, ಇನ್ನೊಬ್ಬ ಫಲಾನುಭವಿಯವರೊಂದಿಗೆ. ನಮಸ್ತೆ.